ಇವತ್ತು ನಾನು ಅವತಾರ್ ಮೂವಿದು ಒಂದು ಸ್ಕಲ್ಪ್ಚರ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಯಾವ ಥರ ಆಗುತ್ತೆ ಅಂತಂದು ನೋಡೋಣ. ನೀವು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲಿಗೆ ವಿಸಿಟ್ ಮಾಡಿದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಈ ವಿಡಿಯೋಯಿಂದ ನೀವು ತುಂಬಾ ಕಲಿಯೋದು ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರಂದರೆ ಯಾವ ಪೋರ್ಷನ್ ಏನಾಯಿತು, ಯಾವ ಥರ ಮಾಡಿದರು ಅಂತಂದು ನಿಮಗೆ ಅರ್ಥ ಆಗೋದಿಲ್ಲ. ಕನ್ನಡದಲ್ಲಿ ಮೊದಲನೇದಾಗಿ ನಾನೇ ಅವತಾರ್ ಫಸ್ಟ್ ಮಾಡಿರೋದು ಅಂದ್ಕೊಂಡಿದ್ದೀನಿ ಯೂಟ್ಯೂಬ್ ಚಾನಲ್ನಲ್ಲಿ. ಹಾಗೆ ನೀವು ಒಂದು ಅವತಾರ್ ಭೂವಿದು ಒಂದು ಸ್ಟ್ಯಾಚ್ಯೂಸ್ ಮಾಡ್ತಿದ್ದೀರಂದ್ರೆ ಒಂದು ರೆಫ್ರೆನ್ಸ್ ಒಂದು ಫೋಟೋ ಇಟ್ಕೊಂಡು ಮಾಡ್ಕೊಳ್ಳಿ. ನಾನು ರೆಫ್ರೆನ್ಸ್ ಇಟ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಕೂಡ ಈ ಬಾಡಿ ಫಸ್ಟ್ ಟೈಮ್ ಮಾಡ್ತಿರೋದು ನನ್ನ ಯೂಟ್ಯೂಬ್ ಚಾನಲಲ್ಲಿ, ಯಾವುದೂ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ಮತ್ತು ನಾನು ಈ ವಿಡಿಯೋಯಿಂದ ನಾನು ನಿಮ್ಗೆಲ್ಲರಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋದು 1000 ಲೈಕ್ಸ್ ಮಾತ್ರ. ಈ ಲೈಕ್ಸ್ ಮಾಡೋಕ್ಕೆ ತುಂಬಾ ಟೈಮ್ ಆಗೋದಿಲ್ಲ, ನೀವು ಮಾಡಿದ್ರೆ ಬೇಗ ರೀಚ್ ಆಗುತ್ತೆ. ಹಾಗೆ ಸಬ್ಸ್ಕ್ರೈಬು ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ದಿನದಲ್ಲಿ ನನ್ನ ಚಾನಲ್ನಲ್ಲಿ 1K ಸಬ್ಸ್ಕ್ರೈಬ್ ಆಗೋದು ಇದೆ. 1K ಸಬ್ಸ್ಕ್ರೈಬಿಗೆ ನಾನು ಇನ್ನೊಂದು ಸ್ಪೆಷಲಾಗಿ ವಿಡಿಯೋ ನಾನು ಮಾಡ್ತೇನೆ. 1K ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು 1000 ಲೈಕ್ಸ್ ಕಂಪ್ಲೀಟ್ ಮಾಡಿ ಈ ವಿಡಿಯೋಗೆ. ಹಾಗೆ ನಿಮ್ಮ ಕೋರಿಕೆ ಏನೇ ಇದ್ರೆ ಈ ಥರ ಸ್ಟ್ಯಾಚ್ಯೂಸ್ ಮಾಡಿ, ಈ ಥರ ಗೊಂಬೆ ಮಾಡಿ, ಈ ಥರದಲ್ಲಿ ರೆಡಿ ಮಾಡಿ ಅಂತ ನಿಮಗೇನಾದ್ರು ಅಭಿಪ್ರಾಯ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ನೀವು ಕಲಿತೀರಾ ಅಂದರೆ ನಾನು ಯಾವಾಗಲೂ ವಿಡಿಯೋಸು ಮಾಡಿ ಹಾಕ್ತೇನೆ. ನೀವು ಈ ಚಾನಲಿಗೆ ತುಂಬಾ ಸಪೋರ್ಟ್ ಮಾಡಿ, ಹಾಗೆ ನಾನು ವಿಧ ವಿಧವಾದ ಮೂರ್ತಿಗಳು ನಾನು ತೊಗೊಂಬರ್ತೀನಿ ಯಾವಾಗಲೂ ನಿಮಗೆ ಕಲಿಸೋಕೆ. ಕೆಲವರು ನಾನು ಕೇಳ್ತಾ ಇರ್ತಾರೆ, ಮಣ್ಣು ನಮ್ಮ ಹತ್ರ ಇಲ್ಲ, ಮಣ್ಣು ಯಾವ ಥರ ರೆಡಿ ಮಾಡಬೇಕು, ಯಾವ ಥರ ಸಾಫ್ಟಾಗಿ ರೆಡಿ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಐ ಬಟನ್ನಲ್ಲಿ ಒಂದು ಲಿಂಕ್ ಬರುತ್ತೆ, ಆ ಬಟನ್ ಕ್ಲಿಕ್ ಮಾಡಿದೆ ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಯಾವ ಥರ ಮಣ್ಣು ರೆಡಿ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೇನೆ, ಹೋಗಿ ನೋಡಿ ಅದನ್ನು ವಿಡಿಯೋ. ಟೂಲ್ಸ್ ಎಲ್ಲಿ ಸಿಗುತ್ತೆ ಏನು ಅಂತಂದು, ಟೂಲ್ಸ್ ಎಲ್ಲ ಸಿಗೋದು ಆನ್ಲೈನ್ನಲ್ಲಿ, ಕ್ಲೇ ಟೂಲ್ಸ್ ಅಂತ ಹೊಡೆದ್ರೆ ಅಲ್ಲೇ ತೋರಿಸುತ್ತೆ. 150 ರುಪೀಸು, ಅಲ್ಲಿ ಬೈ ಮಾಡಿಕೊಡಿ. ಇಲ್ಲ ಅಂದರೆ ನನಗೆ ಹತ್ರ ಬೈ ಮಾಡೋಕ್ಕಾಗಲ್ಲ ಅಂದರೆ ಹೋಮ್ ಮೇಡ್ ಆಗಿ ನೀವು ಪೇಂಟಿಂಗ್ ಬ್ರಷಸ್ ಇರ್ತಾವಲ್ಲ ಅವು ಹಾಳಾಗಿದ್ದು, ಅವೆಲ್ಲ ತೊಗೊಂಡು ನೀವು ಮನೆಯಲ್ಲೇ ರೆಡಿ ಮಾಡಿಕೊಳ್ಳಿ. ಫೈನಲಿ ನಮ್ಮದು ಸ್ಕಲ್ಪ್ಚರ್ ರೆಡಿ ಆಯಿತು. ಇವಾಗ ಒಂದು ದಿನ ಕಾಲ ನಾನು ಬಿಸಿಲಿನಲ್ಲಿ ಒಣಗಿಸ್ತೇನೆ. ಒಣಗಿಸಿದ ಮೇಲೆ ನೆಂಟ್ ಮಾಡೋಣ. ಒಂದು ದಿನ ಕಾಲ ನಾನು ಬಿಸಿಲಿಗಿಟ್ಟಿದ್ದೆ. ಒಣಗಿದ ಮೇಲೆ ವೈಟ್ ಪೇಂಟ್ ಹಚ್ತಾ ಇದ್ದೀನಿ. ವೈಟ್ ಪೇಂಟ್ ಬಂದುಬಿಟ್ಟು ಏಷ್ಯನ್ ಪೇಂಟ್ ಅಂತಂದು. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ನನ್ನಿಂದ ಬೇಕು ಅಂದರೆ ಯೂಟ್ಯೂಬ್ ಅಬೌಟ್ ಸೆಕ್ಷನ್ನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕು ಮತ್ತು ಫೇಸ್ಬುಕ್ ಲಿಂಕ್ ಇದೆ. ಅಲ್ಲಿಗೆ ಬಂದು ಮೆಸೇಜ್ ಹಾಕಿದ್ರೆ ನಾನು ನೋಡಿ ನಿಮಗೆ ರಿಪ್ಲೈ ಮಾಡ್ತೇನೆ. ಏನೇ ಇದ್ದರೂ ಡೌಟ್ಸ್ ಇದ್ದರೆ ಕೇಳಿ, ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಫಸ್ಟ್ ಕೋರ್ಟ್ ಮುಗೀತು. ಇವಾಗ ಸೆಕೆಂಡ್ ಕೋರ್ಟು ನೀಲಿ ಆಕಾಶ್ ಕಲರ್ ಪೇಂಟಿಂಗ್ ಮಾಡ್ತಾ ಇದ್ದೀನಿ. ಫುಲ್ ಬಾಡಿಗೆ ಪೇಂಟಿಂಗ್ ಮಾಡೋಣ, ಯಾಕಂದರೆ ಅವತಾರಲ್ಲಿರುವ ಮನುಷ್ಯರಿಗೆ ಎಲ್ಲರಿಗೂ ನೀಲಿ ಕಲರ್ ಬಾಡಿ ಫುಲ್ ಇರುತ್ತೆ. ಅದೇ ಥರ ಮಾಡೋಣ. ಫೈನಲಿ ನಮ್ಮದು ಪೇಂಟಿಂಗ್ನೂ ಮುಗೀತು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.